ಕೊರೋನಾ ಬಗ್ಗೆ ಎರಡು ಮೂರು ವರ್ಷಗಳ ಮುಂಚೆಯೇ ಗುರೂಜಿ ಅಭಿಕ್ಯಾ ಆನಂದ್ ಭವಿಷ್ಯ ನುಡಿದಿದ್ದರು ಈತನ ಭವಿಷ್ಯವಾಣಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಕೂಡ ಮಾಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ನಿಂದ ಚೀನಾದಲ್ಲಿ ಆರಂಭವಾದ ಕೊರೋನಾ ಕಾಟ ಇಡೀ ಜಗತ್ತನ್ನೇ ಪೀಡಿಸಿತ್ತು ಈಗ ವೈರಸ್ನ ಹಾವಳಿ ತಗ್ಗಿದ್ದು ಅದರಿಂದ ಉಂಟಾದ ಸಮಸ್ಯೆಗಳು ಸಾಕಷ್ಟಿವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೋವಿಡ್ ಎಂಬ ಕಣ್ಣಿಗೆ ಕಾಣದ ವೈರಸ್ ಬಗ್ಗೆ ಅಭಿಜ್ಯ ಆನಂದ್ ಎಂಬ ಮೈಸೂರು ಮೂಲದ ಬಾಲಕ ಸೋಂಕು ಬರುವ ಮುನ್ನವೇ ಭವಿಷ್ಯ ಹೇಳಿದ ಹಲವಾರು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಕೂಡ ಮಾಡುವ ಮೂಲಕ ಈ ಬಾಲಕ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಜಗತ್ತಿಗೆ ಆಪತ್ತು ಎದುರಾಗ್ತದೆ ವಿಶ್ವದ ದೇಶಗಳೆಲ್ಲವೂ ದೊಡ್ಡ ಕಂಟಕವನ್ನ ಎದುರಿಸಲಿವೆ ಅಂತ ಭವಿಷ್ಯ ನೋಡಿದ ಅಲ್ಲದೆ ಕಳೆದ ವರ್ಷವಷ್ಟೇ ಭಾರತದ ಜನರು ಮೇ ಇಪ್ಪತ್ತೊಂಬತ್ತರ ತನಕ ಆಹಾರಕ್ಕಾಗಿ ಬಹಳ ಕಷ್ಟಪಡಬೇಕಾಗತ್ತೆ ಸರ್ಕಾರ ಎಷ್ಟೇ ಸವಲತ್ತುಗಳನ್ನು ಕಲ್ಪಿಸಿ ಕೊಟ್ಟರೂ ಕೂಡ ಬಡವರಿಗೆ ಆಹಾರವನ್ನು ಕೊಡುವಲ್ಲಿ ಸರ್ಕಾರ ವಿಫಲವಾಗುತ್ತೆ ಅಂತ ಮತ್ತೆ ಭವಿಷ್ಯವನ್ನ ನುಡಿದಿದ್ದ ಅಲ್ಲದೆ ಮೇ ಇಪ್ಪತ್ತೊಂದರ ನಂತರವೂ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಲಾಗಿತ್ತು ಇನ್ನು ವೈರಸ್ ಹರಡುವಿಕೆಯ ಕಡಿಮೆಯಾಗಿ ಜನರು ನಿಟ್ಟುಸಿರು ಬಿಡುವಂತಾಗತ್ತೆ ಅಂತ ಭವಿಷ್ಯ ನುಡಿದಿದ್ದ ಮೇ ಇಪ್ಪತ್ತೊಂಬತ್ತಕ್ಕೆ ಭಾರತ ಸಂಪೂರ್ಣ ಜನರ ವ್ಯವಹಾರ ಸರಿ ಹೋಗಲಿದೆ ಅಂತ ಹೇಳಿದ್ದ ಅದರಂತೆ ಕಳೆದ ವರ್ಷ ಮೇ ಆದ ಮೇಲೆ ಕೊರೋನಾ ಆರ್ಭಟ ಕೊಂಚ ಕಡಿಮೆಯಾಗಿತ್ತು ಇನ್ನು ಮೂರನೆಯ ಅಲೆ ಬಂದರೂ ಸದ್ದಿಲ್ಲದಂತಾಗಿದೆ ಇದೀಗ ಅಭಿಗ ಮತ್ತೆ ಭವಿಷ್ಯವನ್ನ ನುಡಿದಿದ್ದು ಕೊರೋನಾ ಅಂತ್ಯ ಯಾವಾಗ ಅಂತ ಹೇಳಿದ ದಕ್ಷಿಣ ಭಾರತದಲ್ಲಿ ಜೂನ್ ಜುಲೈ ತಿಂಗಳಷ್ಟರಲ್ಲಿ ಕೊರೋನಾ ಸಂಪೂರ್ಣ ಅಂತ್ಯ ಕಾಣಲಿದೆ ಅದಾದ ನಂತರ ನಿರಾಳವಾಗಬಹುದು ಆದರೆ ಈಗ ಕಾಳಸರ್ಪ ಯುಗ ಆಗಿರುವುದರಿಂದ ಇನ್ನೂ ಒಂದು ವರ್ಷದ ಕಾಲ ಈ ವೈರಸ್ನಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಂತ ಸದ್ಯ ಅಭಿಜ್ಞ ಭವಿಷ್ಯವನ್ನ ನೋಡುತ್ತಿದ್ದಾರೆ